ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಇಂಟರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆಪಲ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯೋಗ ಮಾಡುತ್ತೆ ಅಂತ ಗೊತ್ತಿದೆ. ಆಪಲ್ ತಿಂದರೆ ಯಾವ ರೋಗವೂ ಬರೋದಿಲ್ಲ, ನಾವು ಆರೋಗ್ಯವಾಗಿ ಇರ್ತೀವಿ ಎಂದು ಹೇಳ್ತಾರೆ. ಆದರೆ ನಿಮಗೆ ಗೊತ್ತಿದೆಯಾ, ಆಪಲ್ನಲ್ಲಿಯೂ ಕೂಡ ವಿಷಕಾರಿ ಅಂಶವಿದೆ ಎಂಬುದು? ಹೌದು, ಆಪಲ್ನಲ್ಲಿರುವ ಬೀಜಗಳು ಅತ್ಯಂತ ವಿಷಕಾರಿ. ಅಂದರೆ 10-12 ಆಪಲ್ ಬೀಜಗಳನ್ನು ತಿಂದರೆ ಯಾವ ಅಪಾಯವೂ ಆಗೋದಿಲ್ಲ. ಆದರೆ ಒಂದು ಲೋಟದಷ್ಟು ಆಪಲ್ನ ಬೀಜಗಳನ್ನು ತಿಂದರೆ ನಾವು ತಕ್ಷಣ ಸತ್ತು ಹೋಗ್ತೀವಿ. ಅಷ್ಟು ವಿಷಕಾರಿಯಾಗಿರುತ್ತೆ ಆಪಲ್ನ ಬೀಜಗಳು. ನಾವು ಏನನ್ನಾದರೂ ಶಾಪಿಂಗ್ ಮಾಡಿದಾಗ ಅಥವಾ ಯಾವುದಾದರೂ ಸಿಮ್ಮನ್ನು ತೆಗೆದುಕೊಂಡಾಗ ಈ ರೀತಿಯ ಬಾರ್ ಕೋಡನ್ನು ಅವರು ಸ್ಕ್ಯಾನ್ ಮಾಡಿಕೊಳ್ತಾರೆ. ನಾವು ಕಪ್ಪು ಬಣ್ಣದ ಲೈನನ್ನು ಸ್ಕ್ಯಾನ್ ಮಾಡ್ತಾರೆ ಅಂತ ಅಂದುಕೊಳ್ತೀವಿ, ಆದರೆ ಅದು ತಪ್ಪು. ಅವರು ಕಪ್ಪು ಬಣ್ಣದ ಮಧ್ಯೆ ಇರುವ ಬಿಳಿಯ ಬಣ್ಣದ ಗ್ಯಾಪನ್ನು ಸ್ಕ್ಯಾನ್ ಮಾಡ್ತಾರೆ. ಡೆವಿಲ್ ಏಂಜಲ್ ಫಿಶ್, ಈ ಮೀನಿನ ಹೆಸರು ಡೆವಿಲ್ ಏಂಜಲ್ ಫಿಶ್ ಅಂತ ಕರೀತಾರೆ. ಈ ಮೀನು ಯಾವಾಗಲೂ ಸಮುದ್ರದ ಆಳದಲ್ಲಿ ವಾಸ ಮಾಡುತ್ತೆ. ಈ ಮೀನನ್ನು ಗ್ಲೋವಿಂಗ್ ಫಿಶ್ ಅಂತಾನೂ ಕರೀತಾರೆ. ಯಾಕಂದರೆ ಈ ಮೀನು ತನ್ನ ತಲೆಯ ಮೇಲೆ ಒಂದು ಕೋಡನ್ನು ಹೊತ್ತಿರುತ್ತೆ. ಆ ಕೋಡಿನಲ್ಲಿ ಒಂದು ಸಣ್ಣ ಬಲ್ಬ್ನ ರೀತಿಯಾಗಿ ಆಕಾರ ಇರುತ್ತೆ, ಅದರಿಂದ ಬೆಳಕು ಕೂಡ ಬರುತ್ತೆ. ಇದು ಸಮುದ್ರದ ಆಳದಲ್ಲಿ ವಾಸಿಸೋದ್ರಿಂದ ಅಲ್ಲಿ ಕತ್ತಲು ಇರುತ್ತೆ, ಹಾಗಾಗಿ ಇದು ಯಾವಾಗಲೂ ಅಲ್ಲಿ ಬೆಳಕನ್ನು ಹಾಕಿಕೊಂಡು ಓಡಾಡುತ್ತೆ. ಈ ಮೀನನ್ನು ಡೆವಿಲ್ ಏಂಜಲ್ ಫಿಶ್ ಅಂತ ಕರೀತಾರೆ. ನಾವು ಮೊಟ್ಟೆಯನ್ನು ತಿಂದಿರ್ತೀವಿ, ಹಾಗಾದರೆ ಕೋಳಿಗಳು ತನ್ನ ತತ್ತಿಯಿಂದ ಮೊಟ್ಟೆಯನ್ನು ತಯಾರಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾ? ಹೌದು, ಕೋಳಿಗಳು ತನ್ನ ತತ್ತಿಯಿಂದ ಮೊಟ್ಟೆಯನ್ನು ತಯಾರಿಸಲು ಸುಮಾರು 23 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಕೋಳಿಗಳು ಹಾಗೂ ಹುಂಜಗಳು ಯಾವಾಗಲಾದರೂ ಹಾರೋದನ್ನು ನೋಡಿದ್ದೀರಾ? ಹೌದು, ಅವು ಕೂಡ ಹಾರುತ್ತೆ. ಆದರೆ ಅವುಗಳ ಹಾರಾಟದ ಸಮಯ ಕೇವಲ 13 ಸೆಕೆಂಡ್ಗಳು ಮಾತ್ರ. ಈಕೆಯ ಹೆಸರು ವೇರಾ ವಾಂಗ್. ಈಕೆ ಒಬ್ಬಳು ಫ್ಯಾಷನ್ ಡಿಸೈನರ್. ಪ್ಲೀಸ್ ನನ್ನನ್ನು ನಂಬಿ, ಯಾಕಂದರೆ ಈಕೆಯ ವಯಸ್ಸು 71 ವರ್ಷಗಳು. ಈಕೆ ತನ್ನ ಸೌಂದರ್ಯದ ಮೇಲೆ ಅತಿ ಹೆಚ್ಚು ಕಾಳಜಿ ಮಾಡೋದ್ರಿಂದ ಈಗಲೂ ಕೂಡ 30 ವರ್ಷ ವಯಸ್ಸಿನವಳಂತೆ ಕಾಣಿಸ್ತಾಳೆ. ಈಕೆ ಹುಟ್ಟಿದ್ದು 1949. ಈಕೆಗೆ ಈಗ 71 ವರ್ಷಗಳು ಆಗಿವೆ. ಈಕೆ ಅಮೆರಿಕಾ ದೇಶದ ಫ್ಯಾಷನ್ ಡಿಸೈನರ್. ನಾವು ಸೊಳ್ಳೆಗಳಿಂದ ಕಚ್ಚಿಸಿಕೊಂಡಿರ್ತೀವಿ, ಆದರೆ ನಿಮಗೆ ಸೊಳ್ಳೆಗಳ ಬಗ್ಗೆ ಈ ವಿಷಯ ಗೊತ್ತಿದೆಯಾ? ಸೊಳ್ಳೆಗಳು ಜಾಸ್ತಿ ಡ್ರಿಂಕ್ಸ್ ಮಾಡಿದವರಿಗೆ ಕಚ್ಚುತ್ತೆ, ಹಾಗೆ ಓ ಬ್ಲಡ್ ಗ್ರೂಪ್ನ ಸೆಕ್ಷನನ್ನು ಹೊಂದಿರೋರಿಗೆ ಜಾಸ್ತಿ ಕಚ್ತಾವಂತೆ. ಹಾಗೆ ಕೇವಲ ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚಿ ರಕ್ತವನ್ನು ಹೀರುತ್ತೆ. ಹಾಗೂ ಸೊಳ್ಳೆಗಳ ಆವರೇಜ್ ಜೀವನಾವಧಿ ಅಂದರೆ ಕೇವಲ 15 ದಿನಗಳು ಮಾತ್ರ. ಅಂದರೆ ಸೊಳ್ಳೆಗಳು ಕೇವಲ 15 ದಿನಗಳು ಮಾತ್ರ ಬದುಕಿರುತ್ತವೆ. ನಾವು ಕೋಳಿಯ ಮಾಂಸ, ಪ್ರಾಣಿಯ ಮಾಂಸ ಹಾಗೂ ಮೀನಿನ ಮಾಂಸವನ್ನು ನೋಡಿದ್ದೇವೆ. ಅವುಗಳ ಮಾಂಸಗಳು ಈ ರೀತಿಯಾಗಿ ಕಾಣಿಸುತ್ತೆ. ಆದರೆ ನಿಮಗೆ ಗೊತ್ತಿದೆಯಾ, ಬ್ಲೂ ಲಿಂಕೋಡ್ ಎಂಬ ಈ ಮೀನಿನ ಮಾಂಸ ನೀಲಿ ಬಣ್ಣದಲ್ಲಿ ಇರುತ್ತೆ ಹಾಗೂ ನೀಲಿ ಬಣ್ಣದ ರಕ್ತವನ್ನು ಇದು ಹೊಂದಿರುತ್ತೆ. ಇದು ಈ ರೀತಿಯ ಮಾಂಸವನ್ನು ಯಾಕೆ ಹೊಂದಿದೆ ಎಂದು ಯಾವ ವಿಜ್ಞಾನಿಗಳಿಗೂ ಕೂಡ ತಿಳಿಯಲು ಸಾಧ್ಯವಾಗಿಲ್ಲ. ನಾವು ಗೋಸುಂಬೆಯನ್ನು ನೋಡಿದ್ದೇವೆ, ಅದು ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಅಪಾಯ ಎದುರಾದಾಗ ಅದು ತನ್ನ ದೇಹದ ಬಣ್ಣವನ್ನು ಬದಲಿಸಿಕೊಳ್ಳುತ್ತೆ. ಆದರೆ ನಿಮಗೆ ಗೊತ್ತಿದೆಯಾ, ಗೋಸುಂಬೆಯ ನಾಲಿಗೆ ಎಷ್ಟು ಉದ್ದವಾಗಿರುತ್ತೆ ಅಂತ? ಹೌದು, ಗೋಸುಂಬೆಯ ನಾಲಿಗೆ ಅದರ ದೇಹಕ್ಕಿಂತ 2 ಪಟ್ಟು ಉದ್ದವಾಗಿ ಇರುತ್ತೆ. ಉದ್ದವಾದ ನಾಲಿಗೆ ಇರೋದ್ರಿಂದ ಅದು ಹುಳುಗಳನ್ನು ಸುಲಭವಾಗಿ ಬೇಟೆಯಾಡುತ್ತೆ. ನಮ್ಮ ಹೊಟ್ಟೆಯ ಬಗ್ಗೆ ಈ ವಿಷಯ ನಿಮಗೆ ಗೊತ್ತಿದೆಯಾ? ನಮ್ಮ ಹೊಟ್ಟೆಗೆ ಬ್ಲೇಡನ್ನು ಕೂಡ ಅರಗಿಸಿಕೊಳ್ಳುವ ಶಕ್ತಿ ಇದೆಯಂತೆ. ನಾವು ತಿಂದ ಆಹಾರವನ್ನು ಡೈಜೆಸ್ಟ್ ಮಾಡುವ ಆ್ಯಸಿಡ್ ಶೇವ್ ಮಾಡಲು ಬಳಸುವ ಬ್ಲೇಡನ್ನು ಕೂಡ ಆ್ಯಸಿಡ್ನಲ್ಲಿ ಕರಗಿಸಿ ಬಿಡುತ್ತಂತೆ. ಪ್ರಪಂಚದಲ್ಲಿ ಜನರು ಇನ್ನೂ ಯಾವ ಯಾವ ರೀತಿಯ ಆಹಾರವನ್ನು ತಿಂತಾರೋ ಗೊತ್ತಿಲ್ಲ. ಇದು ಬ್ಯಾಂಕಾಕ್ ದೇಶದ ಸ್ಟ್ರೀಟ್ ಫುಡ್. ಸಾಸೇಜನ್ನು ಈ ರೀತಿಯ ಶೇಪ್ನಲ್ಲಿ ಮಾಡಿ ಮಾರಾಟವನ್ನು ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಈ ರೀತಿಯ ಶೇಪ್ ಇರೋ ಸಾಸೇಜ್ ಹಾಗೂ ಐಸ್ ಕ್ರೀಮ್ಗಳು ಆ ದೇಶದಲ್ಲಿ ಹೆಚ್ಚಾಗಿ ಮಾರಾಟವಾಗುತ್ತೆ ಹಾಗೂ ಆ ದೇಶದಲ್ಲಿ ಈ ರೀತಿಯ ಶೇಪ್ ಇರೋ ಸಾಸೇಜ್ಗೆ ಹೆಚ್ಚು ಬೇಡಿಕೆ ಇದೆ. ಇದು ಒಂದು ಬ್ಯಾಂಕಾಕ್ನ ಸ್ಟ್ರೀಟ್ ಫುಡ್. ಇವು ಫ್ರೆಂಡ್ಸ್ ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕನ್ನು ಕೊಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗಾಗಿ ತಪ್ಪದೇ ನಮ್ಮ ವಿಸ್ಮಯ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.